ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಅವರ ದೊಡ್ಡಪ್ಪ ಕಾರಣ ಕೆಆರ್‌ಪೇಟೆಯಲ್ಲಿ ಸಚಿವ ಕೆಸಿ ನಾರಾಯಣಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈತ್ರಿ ಸರ್ಕಾರದ ವೇಳೆ ಅವರ ದೊಡ್ಡಪ್ಪ ಪಿಡಬ್ಲ್ಯೂಡಿ ಮಿನಿಸ್ಟರ್ ಆಗಿದ್ದರು ಚನ್ನರಾಯಪಟ್ಟಣ ತಾಲೂಕಿಗೆ ಸಾವಿರಾರು ಕೋಟಿ ಅನುದಾನವನ್ನ ಕೊಟ್ಟರು ಆದರೆ ನಮ್ಮ ತಾಲೂಕಿಗೆ ಏನು ಕೊಟ್ಟಿದ್ದಾರೆ ಅಂತ ಅವರನ್ನ ಕೇಳಲಿ ಬಂದ ಅನುದಾನವನ್ನ ಅವರ ದೊಡ್ಡಪ್ಪ ಹಾಸನಕ್ಕೆ ಹಾಕೊಂಡ್ರು ಆದರೆ ಮಂಡ್ಯ ಜಿಲ್ಲೆಯನ್ನ ಖಾಲಿಯಾಗಿ ಬಿಟ್ರು ನಿಖಿಲ್ ಸೋಲಬೇಕಾದರೆ ಕೆಲಸಗಳು ಕಾರಣ ಆಗ್ತವೆ ಇಷ್ಟು ಸಾವಿರ ಕೊಡ್ತೀವಿ ಅಂತ ಖಾಲಿ ಪೇಪರ್ ನಲ್ಲಿ ಹೇಳ್ಕೊಂಡು ಬಂದ್ರು ರೇವಣ್ಣ ಅವರ ಮಗನ ಗೆಲ್ಸ್ಕೊಂಡ್ರು ನಿಖಿಲ್ ನ ಸೋಲಿಸಿದ್ರು ಇದಕ್ಕೆ ನಿಖಿಲ್ ಸೋಲೋದಕ್ಕೆ ಅವರ ದೊಡ್ಡಪ್ಪನೇ ಕಾರಣ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಕೆಆರ್‌ಪೇಟೆಯಲ್ಲಿ ಸಚಿವ ಕೆಸಿ ನಾರಾಯಣಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಖಿಲ್ ಮಂಡ್ಯದಲ್ಲಿ ಸೋಲೋದಕ್ಕೆ ಅವರ ದೊಡ್ಡಪ್ಪನೇ ಕಾರಣ ಮೈತ್ರಿ ಸರ್ಕಾರದ ವೇಳೆ ಅವರ ದೊಡ್ಡಪ್ಪ ಪಿಡಬ್ಲ್ಯೂಡಿ ಮಿನಿಸ್ಟರ್ ಆಗಿದ್ದರು ಚನ್ನರಾಯಪಟ್ಟಣ ತಾಲೂಕಿಗೆ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟರು ಆದರೆ ಇಲ್ಲಿ ಏನು ಕೊಟ್ಟರು ನಮ್ಮ ತಾಲೂಕಿಗೆ ಏನು ಕೊಟ್ಟಿದ್ದಾರೆ ಅಂತ ಅವರನ್ನ ಕೇಳಲಿ ಅಂತ ಹೇಳಿದ್ದಾರೆ ಇನ್ನು ಬಂದ ಅನುದಾನವನ್ನು ಅವರ ದೊಡ್ಡಪ್ಪ ಹಾಸನಕ್ಕೆ ಹಾಕೊಂಡ್ರು ಅವ್ರ ಕ್ಷೇತ್ರಕ್ಕೆ ಹಾಕೊಂಡ್ರು ಇಲ್ಲಿಂದ ತಗೊಂಡು ಹೋಗಿ ಆದರೆ ಮಂಡ್ಯ ಜಿಲ್ಲೆಯನ್ನು ಖಾಲಿಯಾಗೇ ಬಿಟ್ರಲ್ಲ ಕೆಲಸನೂ ಇಂಪಾರ್ಟೆಂಟ್ ಆಗುತ್ತೆ ಗೆಲ್ಲೋದಕ್ಕೆ ನಿಖಿಲ್ ಸೋಲಬೇಕಾದ್ರೆ ಕಾರಣ ಕೆಲಸಗಳು ಕೂಡ ಕಾರಣ ಆಗಿದೆ ಇಲ್ಲಿ ಏನು ಕೆಲಸ ಆಗಿಲ್ಲ ಏನು ಮಾಡ್ಕೊಟ್ಟಿಲ್ಲ ಇಷ್ಟು ಸಾವಿರ ಕೊಡ್ತೀವಿ ಅಂತ ಖಾಲಿ ಪೇಪರ್ ನಲ್ಲಿ ಹೇಳ್ಕೊಂಡು ಬಂದ್ರೆ ಅಷ್ಟೇ ಬಿಟ್ರೆ ರೇವಣ್ಣ ಅವರ ಮಗನ ಗೆಲ್ಸ್ಕೊಂಡು ನಿಖಿಲ್ನ ಸೋಲಿಸಿದ್ರು ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರ ಬಗ್ಗೆ ಗೌರವ ಇದೆ ಇನ್ನು ಚಿಕ್ಕ ರಾಜಕಾರಣಿಯವರು ಕುಮಾರಸ್ವಾಮಿಯವರ ಸುಪುತ್ರರು ಅವರು ಡೀಪಾಗಿ ಹೋಗಬೇಕಾಗ್ತದೆ ಪ್ರತಿಯೊಂದನ್ನು ಮಾಹಿತಿಯನ್ನು ತರಿಸ್ಕೊಂಡು ಮಾತಾಡಬೇಕಾಗ್ತದೆ ಅವರ ಇದು ಒಂದೂವರೆ ವರ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರ ದೊಡ್ಡಪ್ಪನೇ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದರು ಅವ್ರ ದೊಡ್ಡಪ್ಪನೇ ಎನರ್ಜಿ ಮಿನಿಸ್ಟರ್ ಆಗಿದ್ದರು ನಾವ್ರೇನು ಸಾವಿರಾಂತರನ್ನ ಸಬ್ಸ್ಟೇಷನ್ಗಳನ್ನ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಕೆ ಆರ್ ಪೇಟೆಗೆ ಒಂದು ಕೊಟ್ಟಿದ್ದಾರ ಒಂದೇ ಒಂದು ದೋರ್ಲಿ ಎನರ್ಜಿ ಮಿನಿಸ್ಟರ್ ಆಗಿ ಕೆ ಆರ್ ಪೇಟೆಗೆ ಚಂದ್ರಪಟ್ಟಣ ತಾಲೂಕು ಮತ್ತೆ ಹಾಸನ ಜಿಲ್ಲೆಗೆ ಸಾವಿರಾರು ಕೋಟಿ ಅನುದಾನವನ್ನು ಹಾಕೊಂಡಿದ್ದಾರೆ ನಮ್ಮ ತಾಲೂಕು ಎಷ್ಟು ಕೊಟ್ಟಿದ್ದಾರೆ ದೊಡ್ಡಪ್ಪನ ಕೇಳಿ ಫಸ್ಟು ಯಾರು ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿ ದೊಡ್ಡಪ್ಪನ ಕೇಳಿ ಇಲ್ಲ ಹಕ್ಕು ಮಾಹಿತಿಯನ್ನು ತರಿಸ್ಕೊಂಡು ಮಾತಾಡಲಿ ಪಾಪ ಅವ್ರಿಗೆ ವಿಷಯ ಗೊತ್ತಿಲ್ಲ ಅವ್ರ ದೊಡ್ಡಪ್ಪ ಅಲ್ಲಿಗೆ ಬಂದು ಪಂಡೆಲ್ಲನೂ ಹಾಸನಕ್ಕೆ ಹಾಕೊಂಡ್ರು ಮಂಡ್ಯನ ಖಾಲಿ ಬಿಟ್ಟರು ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾದ್ರೆ ಕೆಲಸಗಳು ಇವರು ಖಾಲಿ ಪೇಪರ್ನಲ್ಲಿ ಹೇಳ್ಕೊಂಬಂದ್ರು ಇಷ್ಟು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿಯವರು ರೇವಣ್ಣರೆಲ್ಲ ನ್ಯಾಚುರಲಿಟಿಲಿ ಹಣ ಹೊಡ್ಕೊಂಡು ಹೋಗಿ ಅವ್ರ ಜಿಲ್ಲೆಗೆ ಅಭಿವೃದ್ಧಿ ಪಡಿಸ್ಕೊಂಡ್ರು ಅವ್ರ ಮಗನ ಗೆಲ್ಸ್ಕೊಂಡ್ರು ನಿಖಿಲನ್ನ ಸೋಲ್ಸಿದ್ರು ಅದಕ್ಕಿಂತ ಪಾಠ ಬೇಕಾ ನಮ್ಮ ನಿಖಿಲ್ ಕುಮಾರ್ ಅಣ್ಣನಿಗೆ ಅದನ್ನು ಸ್ವಲ್ಪ ತಿಳ್ಕೊಂಡು ಮಾತಾಡಲಿ ಅಂತ ಹೇಳಿಕ್ ಬಯಸ್ತಾ ಇದ್ದೆ ಧನ್ಯವಾದಗಳು